ನಾನು ಹೇಳ್ದಂಗೆ ಇದು ವಕ್ ಹೋರಾಟ ಅಲ್ಲ, ರಜಾಕಲ್ ಹೋರಾಟ ಅಲ್ಲ, ಇದು ಬಿಜೆಪಿ ಅಲ್ಲಿ ವಿಜೇಂದ್ರ ಹಟಾವು ಹೋರಾಟ ಇದೆ. ಕುಸ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ. ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾ ಸ್ಫೋಟನು ಮಾಡಿದವರಿದ್ದಾರೆ. ಟಿಪ್ಪು ಸುಲ್ತಾನ್ ಖಡ್ಗಾನು ಹಿಡಿದ್ರು. ಮತ್ತೆ ಯತ್ನಾರಾಯಣ ಹೇಳ್ತಾರೆ ಈ ಹೋರಾಟ ಏನಿದೆ ನಮ್ದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ ಬಿಜೆಪಿ. ಇವರೆಲ್ಲರೂ ಇನ್ನೊ ಪಾರ್ಟಿನಲ್ಲೇ ಇದ್ರೆ, ಬಿಜೆಪಿ ಪಾರ್ಟಿನಲ್ಲಿ ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ, ಇವರು ರಜಾಕರ್ ಇತಿಹಾಸ ಗೊತ್ತಾ? ಬಿಜೆಪಿನಲ್ಲಿ ಈಗ ಹುಚ್ಚ ಸಂತೆ ನಡೆದಿದೆ, ಜಾತ್ರೆ ನಡೆದಿದೆ ಅಲ್ಲಿ. ಮೊನ್ನೆ ನಿಮ್ಮ ರವಿಕುಮಾರ್, ನಿಮ್ ರವಿಕುಮಾರ್ ಅನಂತ್ ಕುಮಾರ್ ಅರೆ ಹುಚ್ಚ ಅಂತ ಹೇಳಿದ್ರು, ಹೌದಾ ಇಲ್ಲ? ಸದಾನಂದ ಗೌಡರು ಅದೇನು ಎರೆ ಹುಳ ನಾಗರ ಹಾವು ಆಗ್ಬಾರ್ದು ಅಂತ ಹೇಳಿದ್ರು. ಬಿಜೆಪಿ ಹಾಸನಿನ ಪ್ರಮುಖ ನಾಯಕರು ಪಬ್ಲಿಕ್ ನಲ್ಲಿ ರಕ್ತದಲ್ಲಿ ಬದುಕೊಟ್ಟಿ ಯತ್ನಾಳ ಅರೆ ಹುಚ್ಚ ಅಂತ ಹೇಳಿದ್ರು. ಯತ್ನಾಳ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ, ಇದ್ರೆ ಅವ್ರ ಬಂಡವಾಳನು ಬಿಸ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಬಿ ಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ, ನಿಮ್ಮ ಯತ್ನಾಳ ಅಂತ ದೀಪ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ. ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ, ಆದ್ರೆ ಅವರು ಬಿಳಿ. ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾ ಸ್ಫೋಟನು ಮಾಡಿದವರಿದ್ದಾರೆ. ಟಿಪ್ಪು ಸುಲ್ತಾನ್ ಖಡ್ಗಾನು ಹಿಡಿದ್ರು. ಮತ್ ಯತ್ನಾರಾಯಣ ಹೇಳ್ತಾರೆ ಈ ಹೋರಾಟ ಏನಿದೆ ನಮ್ದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ ಬಿಜೆಪಿ. ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು, ಅವರು ಮತ್ತೆ ಅವರು ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ. ಅದಕ್ಕೂ ಏನು ಮಾಡಲ್ಲ. ಚೆಲುವಾದಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತ ಪರ ಇದ್ದಂಗೆ ಅವ್ರು ಮಾತನಾಡ್ತಾರೆ. ಮೊನ್ನೆ ಮುನಿರತ್ನ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿ ಹೊರಗೆ ಬಿದ್ದಿದ್ದಾರೆ. ಇಲ್ದಿದ್ರೆ ಅವರೇ ತಾನೆ ಎಲ್ಲ ಇದೆಲ್ಲ ಇಶ್ಯೂಸ್ ತಗೊಂಡು ಹೋಗೋದು. ಮತ್ತೆ ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು ಎಚ್ ಐ ವಿ ಇಂಜೆಕ್ಷನ್ ಚುಚ್ತೀರಂತೆ. ಎಫ್ ಎಸ್ ಎಲ್ ರಿಪೋರ್ಟ್ ಆಯ್ತು, ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ. ಇವರೆಲ್ಲರೂ ಇನ್ನೊ ಪಾರ್ಟಿನಲ್ಲೇ ಇದ್ರೆ, ಬಿಜೆಪಿ ಪಾರ್ಟಿನಲ್ಲಿ ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ, ಇವರು ರಜಾಕರ್ ಇತಿಹಾಸ ಗೊತ್ತಾ? ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಕ್ ಹೇಳ್ಬಿಡ್ರಿ ಅವರಿಗೆ. ನಾನ್ ಹೇಳ್ದಂಗೆ ಇದು ವಕ್ಫ್ ಹೋರಾಟ ಅಲ್ಲ, ರಜಾಕರ್ ಹೋರಾಟ ಅಲ್ಲ, ಇದು ಬಿಜೆಪಿ ಅಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ. ಕುಸ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ. ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ? ಇವ್ರ ಜಗಳ ಆಡ್ಕೊಂಡು ಇದು ಇಲ್ದಾರೆ, ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ. ಇವ್ರು ಬಂದು ರಜಾಕರ್ ಬಗ್ಗೆ ಮಾತಾಡೋದು, ವಕ್ಫ್ ಬಗ್ಗೆ ಮಾತಾಡೋದು, ಇವೆಲ್ಲರೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಲಿಕ್ಕೆ ಇವ್ರು ಮಾತಾಡಿ. ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗೀರಿ, ಯತ್ನಾಳ ಅವರಿಗೆ ಉಚ್ಚಾಟನೆ ಮಾಡ್ರಿ, ನೋಡೋಣ ಅಂತ. ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ. ಮೊನ್ನೆ ಭರತ್ ಬೊಮ್ಮಾಯಿ ಎಲೆಕ್ಷನ್ ಹೇಗೂ ಸೋಲ್ಲಿಕ್ಕೆ ಕಾರಣ ಯತ್ನಾಳ ಅಂತ ಹೇಳಿದಾರಲ್ಲ. ಇವೆಲ್ಲ ಏನ್ ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ, ಇದು ಒಂದೂ ಸಿದ್ದರಾಮಯ್ಯ ಅವ್ರು ಹೇಳಿದಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಲ್ಲ, ನಾನು ಹೇಳಿದಲ್ಲ. ಸೊ ಇದೆಲ್ಲಾನು ಮುಚ್ಚಾಕ್ಲಿಕ್ಕೆ ಇವರು ಔರಂಗಜೇಬ್ ನನ್ನೂ ತರ್ತಾರೆ, ರಸಾಕರ್ ನನ್ನೂ ತರ್ತಾರೆ, ವಕ್ಫ್ ಅನ್ನು ಇಟ್ಕೊಂಡು ಮುಂದೆ ಬರ್ತಾರೆ ಅಷ್ಟೇ. ಇವ್ರ ಕತೆ, ಇವ್ರ ಬಂಡವಾಳನೇ ಇಷ್ಟು. ತೆಗೆ ಶಕ್ತಿ ಯಾರಿಗಿದೆ ಅವರಿಗೆ ಇದೆ. ನಾನು ಅವತ್ತೇ ಹೇಳಿದ್ದೀನಿ, ನಾನು ಅವರಿಗೆ ಬಿಜೆಪಿ ಅವರ ಕುಟುಂಬದ ರಾಜಕೀಯ ಬಗ್ಗೆ ಅಷ್ಟೆಲ್ಲ ಮತ್ತೆ ನಮ್ಮ ಕಲಬುರ್ಗಿನಲ್ಲೇ ತಗೊಂಡ್ಬಿಡ್ರಪ್ಪ. ನಾನು ಇವರಿಗೆಲ್ಲ ಫ್ರೀ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದಿನಲ್ಲ, ಯಾಕೆ ರಾಜಕೀಯ ಇವ್ರಿಗೆ ಇವ್ರ ಮಗ, ಇವ್ರ ಮಗ, ಇವ್ರ ಅಳಿಯ, ಇವ್ರ ತಂದೆ, ಇವ್ರ ಮೊಮ್ಮಗ ಇದೀನಿ ಅಂತ ಹೇಳ್ಕೊಳ್ಳಿ ಬಿಜೆಪಿ ಅವರಿಗೆ? ಆ ತೇಜಸ್ವಿ ಸೂರ್ಯ ಅಂತೂ ಏನು ಕುಟುಂಬ ರಾಜಕೀಯ ಅಂತಾನೆ ಅವರು, ನಮ್ಮ ಎಮ್ ಎಲ್ ಎ ರವಿ ಅವರಳಿ ಏನ್ ಪಬ್ಲಿಕ್ ನಲ್ಲಿ ಹೇಳ್ಕೊಳಕ್ ಮ್ಯಾಚ್ಗೆ ಆಗ್ತಾ ಇದ್ರೆ ಇವರಿಗೆ ಒಂದು ಡಿ ಎನ್ ಎ ಟೆಸ್ಟ್ ಎಲ್ಲ ಮಾಡಿಸ್ಕೊಡೋಣ ಇವರಿಗೆ. ಯಾವ್ದಾದ್ರು ಫೈನಲ್ ಆಗಿ ಗೊತ್ತಾಗ್ತದೆ ಯಾರ್ಯಾರು ಎಲ್ಲಿಂದ ಬಂದಾರಂತ.